ನಾವು ನಮ್ಮ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಯೋಚನೆ ಮಾಡ್ತೀವಿ ಇದರಲ್ಲಿ ರಿಸ್ಕಿ ನಾನ್ ರಿಸ್ಕಿ ಈ ತರ ಬೇರೆ ಬೇರೆ ಆಯ್ಕೆಗಳಿದ್ದಾವೆ ನಾನ್ ರಿಸ್ಕಿ ಇನ್ವೆಸ್ಟ್ಮೆಂಟು ಬಹಳ ಸೇಫು ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುವಂತಹ ಒಂದು ಅದ್ಭುತ ಯೋಜನೆ ಅಂತಂದ್ರೆ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಯಾರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ ಯಾವುದೋ ಒಂದು ಫ್ಯಾಕ್ಟ್ರಿ ಒಂದು ಕಂಪನಿ ಇಂಥ ಕಡೆಗಳಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಯಾರೋ ತರಕಾರಿ ಮಾರೋರು ಹಣ್ಣು ಮಾರುವಂಥವರು ಅಥವಾ ಅವರು ಡೈಲಿ ವೇಜಸ್ಗೆ ಕೆಲಸ ಮಾಡ್ತಾರೆ ದಿನಗೂಲಿ ನೌಕರರು ಇಂಥವರು ಪಿ ಪಿ ಎಫ್ ನಲ್ಲಿ ತಮ್ಮ ಹಣವನ್ನು ತೊಡಗಿಸಿಕೊಳ್ತಾ ಹೋಗಬಹುದು ಅಂತಹ ಪಿ ಪಿ ಎಫ್ ಯೋಜನೆ ಕುರಿತಾದ ಹತ್ತು ಬಹುಮುಖ್ಯ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮುಂಚೆನೂ ನಾವು ಪಿ ಪಿ ಎಫ್ ಬಗ್ಗೆ ಅನೇಕ ವಿಡಿಯೋಗಳಲ್ಲಿ ನಿಮಗೆ ಗಮನಕ್ಕೆ ತಂದಿದ್ದೀವಿ ಎಂಥ ಒಳ್ಳೆ ಯೋಜನೆ ಅಥವಾ ಯಾವ ರೀತಿಯಾದ ಆಪ್ಷನ್ ಇದು ಅನ್ನೋದ್ರ ಬಗ್ಗೆ ಅದರ ಪ್ರಮುಖ ಹತ್ತು ವಿಚಾರಗಳ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕಲಿತಾ ಹೋಗೋಣ ಮೊದಲನೆಯದೇನಪ್ಪಾ ಅಂತಂದ್ರೆ ಪಿ ಪಿ ಎಫ್ ನಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟು ಹೇಗೆ ಡಿಸೈಡ್ ಆಗುತ್ತೆ ಫಿಕ್ಸಡ್ ಇಂಟ್ರೆಸ್ಟ್ ರೇಟ ಅನ್ನೋ ವಿಚಾರದ ಬಗ್ಗೆ ನೋಡಿ ಪಿ ಪಿ ಎಫ್ ಇಂಟ್ರೆಸ್ಟ್ ರೇಟು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಆ ಸಂದರ್ಭದಲ್ಲಿ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಎಲ್ಲ ಇದ್ದಿದ್ದಿತ್ತು ಈಗ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಫಿಕ್ಸ್ ಆಗಿದೆ ಈಗ ಈಗ ಪ್ರಸಕ್ತ ನಡೀತಾ ಇರೋದು ಇದು ಯಾವುದರ ಮೇಲೆ ಲಿಂಕ್ಡ್ ಆಗಿರುತ್ತೆ ಅಥವಾ ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಯಾಕೆ ಅಂತಂದ್ರೆ ಈ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರೋದಿಲ್ಲ ಬಟ್ ಹತ್ತು ವರ್ಷದ ಗವರ್ಮೆಂಟ್ ಬಾಂಡ್ ಈಲ್ಡ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಇದಿರುತ್ತೆ ಅದರ ಗವರ್ಮೆಂಟ್ ಬಾಂಡ್ ಗಳು ನಿಮಗೆ ಡೇ ಬೈ ಡೇ ಚೇಂಜ್ ಆಗಿಬಿಡುತ್ತೆ ಅಂತ ಇರೋದಿಲ್ಲ ಆ ಕಾರಣಕ್ಕಾಗಿ ನೀವು ಹೆಚ್ಚಾಗಿ ಹೆದರ್ಕೊಳ್ಳುವಂತದ್ದಂತೂ ಏನೂ ಇಲ್ಲ ಎಷ್ಟೋ ಜನ ಲಕ್ಷಾಂತರ ಇನ್ವೆಸ್ಟರ್ಸ್ಗಳು ಗವರ್ಮೆಂಟ್ ಬಾಂಡ್ ಈಲ್ಡ್ಗಳು ಯಾವ ರೀತಿ ರೈಸ್ ಆಗ್ತಿದ್ಯಾ ಕಡಿಮೆ ಆಗ್ತಿದ್ಯಾ ಅನ್ನೋ ಆಧಾರದ ಮೇರೆಗೆ ಪ್ರತಿ ಕ್ವಾರ್ಟರ್ ಗೆ ಪಿ ಪಿ ಎಫ್ ಇಂಟ್ರೆಸ್ಟ್ ರೇಟ್ ಎಷ್ಟಿರಬಹುದು ಅನ್ನೋದ್ರ ಬಗ್ಗೆ ಒಂದು ಅಂದಾಜಂತೂ ತಿಳ್ಕೊಳ್ಳಬಹುದು ಸೊ ಎವ್ರಿ ಡೇ ಚೇಂಜ್ ಸರ್ಕಾರಿ ಬಾಂಡ್ ಈಲ್ಡ್ಗೆ ಲಿಂಕ್ಡ್ ಆಗಿರುತ್ತೆ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಇಷ್ಟೇನಪ್ಪ ಏಳು ಪಾಯಿಂಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಆ ಇರೋದಿಲ್ಲ ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋದು ಲಾಕ್ ಇನ್ ಪೀರಿಯಡ್ ಎಷ್ಟು ವರ್ಷ ಅನ್ನೋದ್ರ ಬಗ್ಗೆ ಪಿ ಪಿ ಎಫ್ ಬಗ್ಗೆ ನೀವು ಗಮನಿಸಿದ್ರೆ ಹದಿನೈದು ವರ್ಷ ನಿಮ್ಮ ಹಣ ಲಾಕ್ಡ್ ಇನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದೀರಿ ಆದ್ರೆ ಟೆಕ್ನಿಕಲಿ ನಾವು ಗಮನಿಸಬೇಕಾಗಿರೋದು ಅಂತ ಅಂತಂದ್ರೆ ಈ ವರ್ಷ ಅಂದ್ರೆ ನಾನೀಗ ಎರಡು ಸಾವಿರದ ಎಂಟು ಅಂತ ಲೆಕ್ಕಕ್ಕೆ ತಗೊಳ್ಳಿ ನಾನು ಎರಡ್ ಸಾವಿರದ ಎಂಟರಲ್ಲಿ ಹಾಕಿದ ಹಣ ಹದಿನೈದು ವರ್ಷ ಲಾಕ್ಡಿನ್ ಎರಡು ಸಾವಿರದ ಒಂಬತ್ತರಲ್ಲಿ ಹಾಕುವ ಹಣ ಹದಿನಾಲ್ಕು ವರ್ಷ ಎರಡು ಸಾವಿರದ ಹತ್ತರಲ್ಲಿ ಹಾಕೋದು ಹದಿಮೂರು ವರ್ಷ ಅದೇ ರೀತಿ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡ್ ಸಾವಿರದ ಎಂಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹದಿನೈದು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹಾಕುವ ಹಣ ಒಂದು ವರ್ಷ ಅಷ್ಟೇ ಲಾಕ್ಡ್ ಇನ್ ಇರುತ್ತೆ ಅಂದ್ರೆ ನಿಮಗೆ ಇಯರ್ಸ್ ಜಾಸ್ತಿ ಆಗ್ತಾ ಹೋದಂತೆ ನಿಮ್ಮ ಹಣ ಇನ್ ಆಗುವಂತ ಅವಧಿ ಕಡಿಮೆ ಆಗ್ತಾ ಬರುತ್ತೆ ಸೊ ಟೆಕ್ನಿಕಲಿ ನೀವು ಹಾಕುವ ಪ್ರತಿ ರೂಪಾಯಿ ಹದಿನೈದು ವರ್ಷ ಫಿಕ್ಸ್ಡ್ ಆಗ್ಬಿಡುತ್ತೆ ಅಂತ ಹೆದರಿಕೊಳ್ಳುವಂಥದ್ದು ಏನೂ ಇಲ್ಲ ಸೊ ಇಯರ್ಸ್ ಜಾಸ್ತಿ ಆದಂತೆ ಇನ್ ಪೀರಿಯಡ್ ಕಡಿಮೆ ಆಗ್ತಾ ಹೋಗುತ್ತೆ ಮುಂದಿನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹದಿನೈದು ವರ್ಷ ನಾನು ಹೂಡಿಕೆ ಮಾಡ್ತೀನಪ್ಪ ಅದಾದ ಮೇಲೆ ಏನು ನನಗೆ ಇದರ ರಿಟರ್ನ್ಸ್ ತುಂಬಾ ಚೆನ್ನಾಗಿದೆ ಕಾಂಪೌಂಡಿಂಗ್ ಎಫೆಕ್ಟ್ ಇದೆ ಟ್ಯಾಕ್ಸ್ ಬೆನಿಫಿಟ್ ಗಳಿದ್ದಾವೆ ನಾನು ಪಿ ಪಿ ಎಫ್ ಇನ್ನೂ ಮುಂದುವರಿಸಬೇಕು ಅಂತಂದ್ರೆ ಏನ್ ಮಾಡಬಹುದು ನಾನ್ ಪಿ ಪಿ ಎಫ್ ಅಕೌಂಟ್ ನ ಇನ್ನೂ ಮುಂದುವರಿಸಬೇಕು ಅಂತಂದ್ರೆ ಸಾಧ್ಯನ ಅವಕಾಶ ಇದೆಯಾ ಅಥವಾ ನಾನು ಹೊಸದಾಗಿ ಪಿ ಪಿ ಎಫ್ ಅಕೌಂಟ್ ಅನ್ನ ಓಪನ್ ಮಾಡಿ ನಾನು ಹಣ ಹಾಕ್ತಾ ಹೋಗ್ತೀನಿ ಅದು ಸಾಧ್ಯ ಇದೆ ಆದ್ರೆ ಇಲ್ಲಿ ಈಗಾಗಲೇ ಕಾಂಪೌಂಡಿಂಗ್ ಎಫೆಕ್ಟ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡಿರುತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಇಂಟ್ರೆಸ್ಟ್ ರೇಟ್ ಸಿಗುತ್ತಲ್ವಾ ಸೊ ಆ ರೀತಿಯಾದ ಅವಕಾಶದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಟೆನ್ಯೂರ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂದ್ರೆ ಈ ಎಕ್ಸ್ಟೆನ್ಷನ್ನು ನೀವು ಬ್ರಾಕೆಟ್ ನಲ್ಲೇ ಮಾಡಬೇಕು ಅಂದ್ರೆ ಮಾಡೋದಾದ್ರೆ ಐದು ವರ್ಷ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ನಾನು ಒಂದು ವರ್ಷ ಮಾಡಿ ತಕೊಂಡ್ ಬಿಡ್ತೀನಿ ಹದಿನೈದು ವರ್ಷಕ್ಕೆ ಪಿ ಪಿ ಎಫ್ ಮೆಚ್ಯೂರ್ ಆಗುತ್ತೆ ಆ ಫಂಡ್ನ ನಾನು ಇನ್ನೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ ಹಾಗಾಗೋದಿಲ್ಲ ಇನ್ ಐದು ವರ್ಷಕ್ಕೆ ನೀವು ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಅಂದ್ರೆ ಹದಿನೈದು ವರ್ಷ ಪ್ಲಸ್ ಫೈವ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಆ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಬಹುದು ಅಂಡ್ ಇದ್ರಲ್ಲಿರುವಂತಹ ಆಪ್ಷನ್ ಏನಪ್ಪಾ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಮಾಡಿನೂ ಎಕ್ಸ್ಟೆಂಡ್ ಮಾಡಬಹುದು ವಿತೌಟ್ ಕಾಂಟ್ರಿಬ್ಯೂಷನ್ ಸಹ ಎಕ್ಸ್ಟೆಂಡ್ ಮಾಡಬಹುದು ಅಂದ್ರೆ ನೀವು ಹಣವನ್ನ ಅಗೈನ್ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನಾನು ಇನ್ವೆಸ್ಟ್ ಮಾಡೋದಿಲ್ಲ ಈಗ ಬೆಳೆದಿರೋದಕ್ಕೆ ಬಡ್ಡಿ ಬರ್ತಾ ಇರಲಿ ಸಾಕು ಅನ್ನೋದಕ್ಕೂ ಅವಕಾಶ ಇದೆ ಸೊ ವಿತ್ ಕಾಂಟ್ರಿಬ್ಯೂಷನ್ ವಿಥೌಟ್ ಕಾಂಟ್ರಿಬ್ಯೂಷನ್ ಐದು ವರ್ಷದ ಪ್ಯಾಕೆಟ್ಗಳಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗಬಹುದು ಪಿ ಪಿ ಎಫ್ ಅಕೌಂಟ್ ಅನ್ನ ಹದಿನೈದು ವರ್ಷ ಕಳೆದ ನಂತರದಲ್ಲೂನು ಆದ್ರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ ನೀವು ಎಕ್ಸ್ಟೆಂಡ್ ಮಾಡುವ ಡಿಸಿಷನ್ ಅನ್ನ ಆ ಪಿ ಪಿ ಎಫ್ ಏನು ಫಂಡ್ ಮೆಚೂರ್ ಆದ ಒಂದು ವರ್ಷದ ಒಳಗಾಗಿ ನೀವು ಡಿಸಿಷನ್ ಕೈಗೊಳ್ಳಬೇಕಾಗುತ್ತೆ ಇಲ್ಲದೆ ಹೋದ್ರೆ ನಿಮಗೆ ಆ ಆಪ್ಷನ್ ಲಭ್ಯ ಇರೋದಿಲ್ಲ ಸೊ ನೀವು ರೈಟ್ ಟೈಮ್ ನಲ್ಲಿ ಡಿಸಿಷನ್ ಅನ್ನ ಕೈಗೊಳ್ಳಬೇಕಾಗತ್ತೆ ಹದಿನೈದು ವರ್ಷ ಆಯ್ತು ಇನ್ನೊಂದು ವರ್ಷದ ಒಳಗಾಗಿ ಹನ್ನೆರಡು ತಿಂಗಳ ಒಳಗಾಗಿ ನೀವು ಮುಂದುವರಿಸ್ತೀರಾ ಬೇಡ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಡಿಸಿಷನ್ ತಗೊಂಡು ಅಪ್ಲಿಕೇಶನ್ ಕೊಟ್ಟು ಆ ಪ್ರಾಸೆಸ್ ಅನ್ನ ಮಾಡಿಕೊಳ್ಳಬೇಕಾಗತ್ತೆ ನಾಲ್ಕನೆಯ ಪಾಯಿಂಟ್ ಏನಂದ್ರೆ ಡ್ರಾವಲ್ಗಳು ಪಾರ್ಶಿಯಲಿ ನೀವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಆ ಹಣ ಬೆಳ್ಕೊಳ್ತಾ ಇದೆ ಅದರಲ್ಲಿ ಒಂದು ಭಾಗವನ್ನ ನೀವು ವಿಥ್ಡ್ರಾ ಮಾಡ್ಕೊಳ್ಬಹುದಾ ಅಂತಂದ್ರೆ ಖಂಡಿತ ಮಾಡಿಕೊಳ್ಳಬಹುದು ನೋಡಿ ಇದು ಹೇಗೆ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆರು ವರ್ಷಗಳ ನಂತರದಲ್ಲಿ ಅಂದ್ರೆ ನೀವು ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೀವು ವಿಥ್ಡ್ರಾ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ನೀವೀಗಾಗ್ಲೇ ಹೂಡಿಕೆ ಮಾಡಿದ್ದೀರಿ ಅದರಲ್ಲಿ ಒಂದಷ್ಟು ಭಾಗವನ್ನ ನೀವು ವಿಥ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಹೇಗೆ ಅಂತ ಅಂದ್ರೆ ಈ ನಾಲ್ಕನೇ ವರ್ಷದ ಎಂಡ್ಗೆ ಅಂದ್ರೆ ಆರು ವರ್ಷ ಆಗ್ಬಿಟ್ಟಿದೆ ನಾಲ್ಕನೇ ವರ್ಷದಲ್ಲಿ ಇತ್ತಲ್ಲ ಹಣ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನು ವಿತ್ಡ್ರಾ ಮಾಡ್ಕೊಳ್ಬಹುದು ಪಿ ಪಿ ಎಫ್ ಅಕೌಂಟ್ ಅಲ್ಲಿರುವಂತಹ ಹಣದಲ್ಲಿ ಐವತ್ತು ಪರ್ಸೆಂಟ್ ಎರಡು ಲಕ್ಷ ಇತ್ತ ಒಂದ್ ಲಕ್ಷ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು ಈ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಈ ವಿತ್ಡ್ರಾಲ್ ನಲ್ಲೂನು ಒಂದ್ ವೇಳೆ ನೀವು ಹದಿನೈದು ವರ್ಷ ವೈಟ್ ಮಾಡಿ ಯಾವುದೇ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋ ಡಿಸಿಷನ್ ಅನ್ನ ಕೈಗೊಂಡಿದ್ರೆ ನೀವು ಎಷ್ಟು ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ನಾನು ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಎಕ್ಸ್ಟೆಂಡ್ ಮಾಡುವ ವರ್ಷ ಹದಿನೈದು ವರ್ಷ ಆದ್ಮೇಲೆ ಏನಿರುತ್ತೆ ಆ ಹದಿನೈದು ವರ್ಷದ ಎಂಡ್ ನಲ್ಲಿ ಇರುತ್ತಲ್ವಾ ಹಣ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ನೀವು ಪಾರ್ಷಿಯಲ್ ಡ್ರಾಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಐದನೆಯ ಪ್ರಮುಖ ಪಾಯಿಂಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಒಂದು ವರ್ಷದಲ್ಲಿ ಎಷ್ಟು ಮಾಡ್ಬೋದು ನನ್ನ ಪಿ ಎಫ್ ಅಕೌಂಟ್ ಗೆ ಮಿನಿಮಮ್ ನಿಮ್ಮ ಪಿ ಪಿ ಎಫ್ ಅಕೌಂಟ್ ಆಕ್ಟಿವ್ ಆಗಿರೋದಕ್ಕೆ ಒಂದು ವರ್ಷದಲ್ಲಿ ನೀವು ಐನೂರು ರೂಪಾಯಿ ಹಾಕಬೇಕಾಗುತ್ತೆ ಆಗ ನಿಮ್ಮ ಅಕೌಂಟ್ ಯಾವುದೇ ರೀತಿಯಲ್ಲೂ ಇನ್ಆಕ್ಟಿವ್ ಆಗೋದಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ ಅದು ಪ್ರಾಪರ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನ ಗಳಿಸ್ತಾ ಇರುತ್ತೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ರೂಪಾಯಿ ವರೆಗೆ ನೀವು ಒಂದು ವರ್ಷದಲ್ಲಿ ಹಾಕಬಹುದು ಒಂದು ವೇಳೆ ನಿಮ್ಮ ಮಗ ಇದ್ದಾನೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನವನು ಮೈನರ್ ಅಂತ ಪರಿಗಣಿಸಲ್ಪಡ್ತಾನೆ ಆ ಕಾರಣಕ್ಕೆ ನೀವು ಆತನ ಹೆಸರಲ್ಲಿ ಪಿ ಪಿ ಎಫ್ ಅಕೌಂಟ್ ಅನ್ನು ಓಪನ್ ಮಾಡಿ ಅವನಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಅದನ್ನೂ ಸಹ ನಿಮ್ಮ ಕಾಂಟ್ರಿಬ್ಯೂಷನ್ ಅವರ ಕಾಂಟ್ರಿಬ್ಯೂಷನ್ ಎರಡನ್ನೂ ಕ್ಲಬ್ ಮಾಡಿ ಒಂದೂವರೆ ಲಕ್ಷ ಅಷ್ಟೇ ಹಾಕೋದಕ್ಕೆ ಸಾಧ್ಯ ನಾನ್ ನನ್ನ ಮಗನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ ನನ್ನ ಅಕೌಂಟ್ ಅಲ್ಲಿ ಲಕ್ಷ ಅವನ ಅಕೌಂಟ್ ಅಲ್ಲಿ ಒಂದೂವರೆ ಲಕ್ಷ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಹೀಗೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷವನ್ನ ನೀವು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಯಾಕೆಂತಂದ್ರೆ ನಿಮ್ಮ ಇನ್ಕಮ್ ನೀವು ನಿಮ್ಮ ಮಗನ ಅಕೌಂಟ್ ಹಾಕ್ತೀರಿ ಸೊ ಅದೆರಡು ಕ್ಲಬ್ ಆಗಿ ಪಿ ಪಿ ಗೆ ಒಂದೂವರೆ ಲಕ್ಷ ಲಿಮಿಟ್ ಅಂತ ಇರುತ್ತೆ ಈ ಒಂದೂವರೆ ಲಕ್ಷ ಲಿಮಿಟ್ ಓಕೆ ಈ ಐನೂರು ರೂಪಾಯಿ ಮಿನಿಮಮ್ ಇದೆಯಲ್ಲ ಒಂದು ವರ್ಷದಲ್ಲಿ ಅದನ್ನ ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ನಿಮ್ಮ ಅಕೌಂಟ್ ಇನ್ಆಕ್ಟಿವೇಟ್ ಆಗುತ್ತೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಐವತ್ತು ರೂಪಾಯಿ ಪೆನಾಲ್ಟಿಯನ್ನು ಒಂದು ವರ್ಷಕ್ಕೆ ನೀವು ಕಟ್ಟಬೇಕಾಗುತ್ತೆ ನೀವು ಐದು ವರ್ಷ ಹಾಕಿಲ್ಲ ಅಂತಂದ್ರೆ ಐದು ವರ್ಷಕ್ಕೆ ರೂಪಾಯಿ ಅಂತ ಲೆಕ್ಕ ಹಾಕಿ ನೀವು ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ ಆ ಬಳಿಕ ರೀಆಕ್ಟಿವೇಟ್ ಆಕ್ಟಿವೇಟ್ ಆಗುತ್ತೆ ಆರನೆಯ ಪಾಯಿಂಟ್ ಪಿ ಪಿ ಎಫ್ ಅಕೌಂಟ್ ನಲ್ಲಿ ಇರುವಂತಹ ಬ್ಯಾಲೆನ್ಸ್ನ ಆಧಾರದ ಮೇರೆಗೆ ನೀವು ಅಕೌಂಟನ್ನು ಓಪನ್ ಮಾಡಿ ಮೂರು ವರ್ಷ ಮತ್ತೆ ಆರು ವರ್ಷ ಏನಿರುತ್ತೆ ಆ ಅವಧಿಯ ಒಳಗಡೆ ನೀವು ಚೀಪ್ ರೇಟ್ನಲ್ಲಿ ಲೋನನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂದರೆ ನೀವು ಎಷ್ಟು ಹಣವನ್ನು ಹಾಕಿರ್ತೀರಿ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ನೀವು ಲೋನನ್ನು ಪಡ್ಕೊಳ್ಬಹುದು ಅದಕ್ಕೆ ಇಂಟ್ರೆಸ್ಟ್ ರೇಟು ಟೆಕ್ನಿಕಲಿ ನೀವು ಒನ್ ಪರ್ಸೆಂಟ್ ಮಾತ್ರ ಕಟ್ತೀರಿ ಬಟ್ ಆಕ್ಚುಲಿ ನಿಮ್ಮ ಪಿ ಪಿ ಎಫ್ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅದಕ್ಕೆ ಪ್ಲಸ್ ಒನ್ ಪರ್ಸೆಂಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಿ ಪಿ ಗೆ ಇಂಟ್ರೆಸ್ಟ್ ಇದೆ ನೀವು ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಸಾಲ ಪಡ್ಕೊಳ್ತೀರಿ ಅಂದರೆ ಒನ್ ಪರ್ಸೆಂಟ್ ಎಕ್ಸ್ಟ್ರಾ ಕಟ್ಟಬೇಕು ನೀವು ನೀವು ಎಷ್ಟು ಸಾಲವನ್ನು ಪಡ್ಕೊಳ್ತೀರೋ ಪಿ ಪಿ ಎಫ್ ಅಕೌಂಟ್ನಲ್ಲಿರುವಂಥ ಅಷ್ಟು ಹಣಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಟೆಕ್ನಿಕಲಿ ಪಿ ಪಿ ಎಫ್ ಅಕೌಂಟ್ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ನಿಮ್ಮಿಂದ ತಗೊಳ್ಳುತ್ತೆ ನೀವು ಕೈಯಿಂದ ಕೊಡೋದು ಒನ್ ಪರ್ಸೆಂಟು ಬಟ್ ನಿಮ್ಮ ಅಕೌಂಟಲ್ಲಿ ಈಗ ನಾಲ್ಕು ಲಕ್ಷ ಇದೆ ಅಂದ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಸಾಲ ತಗೊಳ್ತೀರಿ ಸೊ ಇನ್ ಮೂರು ಲಕ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಬರಬೇಕು ತಾನೆ ಆದ್ರೆ ನೀವು ಒಂದು ಲಕ್ಷ ಸಾಲ ತಗೊಂಡಿದೀರಿ ಅಲ್ವಾ ಇಲ್ಲಿ ಎರಡು ಲಕ್ಷಕ್ಕೆ ಮಾತ್ರ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇನ್ನೊಂದು ಲಕ್ಷಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ನೀವು ಎಷ್ಟು ಸಾಲ ತಗೊಂಡಿರ್ತೀರೋ ಅಷ್ಟು ಅಮೌಂಟ್ ಬ್ಯಾಲೆನ್ಸ್ ನಿಮ್ಮ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಏನಿರುತ್ತೆ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡೋದೇ ಇಲ್ಲ ಇಂಟ್ರೆಸ್ಟ್ ಕೊಡೋದಿಲ್ಲ ಅಂಡ್ ಇದಕ್ಕೆ ಎಕ್ಸ್ಟ್ರಾ ನೀವು ಒನ್ ಪರ್ಸೆಂಟ್ ಕೊಡ್ತೀರಿ ಸೊ ಟೆಕ್ನಿಕಲಿ ನಿಮ್ಮ ಪಿ ಪಿ ಎಫ್ ಲೋನ್ ನೀವು ಪಡ್ಕೊಳ್ತೀರಿ ಅದಕ್ಕೆ ಒನ್ ಪರ್ಸೆಂಟ್ ನೀವು ಇಂಟ್ರೆಸ್ಟ್ ಅನ್ನು ಕೊಡ್ತೀರಿ ಅದು ಟೆಕ್ನಿಕಲಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗುತ್ತೆ ನೀವೇನು ಸಾಲ ಪಡ್ಕೊಳ್ತೀರಿ ಒಳಗಾಗಿ ನೀವು ವಾಪಸ್ ಕಟ್ಟಬೇಕು ಕಟ್ಟಲಿಲ್ಲ ಅಂತಂದ್ರೆ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆಯಲ್ಲ ಇಂಟ್ರೆಸ್ಟ್ ರೇಟು ಅದಕ್ಕೆ ಪ್ಲಸ್ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಅತ್ತತ್ರ ಆಲ್ಮೋಸ್ಟ್ ನಿಮಗೆ ಪರ್ಸನಲ್ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಅಷ್ಟು ಆ್ಯಡ್ ಆನ್ ಆಗಿಬಿಡುತ್ತೆ ಹಾಗಾಗಿ ಬಹಳ ಹುಷಾರಾಗಿರಿ ಸಾಲ ಪಡ್ಕೊಂಡ್ರೆ ಮೂವತ್ತಾರು ತಿಂಗಳಲ್ಲಿ ವಾಪಸ್ ಕಟ್ಟಬೇಕು ಏಳನೆಯ ಪಾಯಿಂಟು ನೀವು ಎಷ್ಟನೇ ತಾರೀಕಿಗೆ ಪಿ ಪಿ ಎಫ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ನೋಡಿ ನೀವು ಐದನೇ ತಾರೀಕಿನ ಒಳಗಾಗಿ ಪಿ ಪಿ ಎಫ್ ಅಕೌಂಟ್ಗೆ ಹಣ ಹಾಕ್ಬಿಡಿ ಯಾಕೆ ಅಂತಂದ್ರೆ ಪಿ ಪಿ ಎಫ್ ಅಕೌಂಟ್ ನಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದು ಹೇಗೆ ಅಂತಂದ್ರೆ ಪ್ರತಿ ತಿಂಗಳ ಐದನೇ ತಾರೀಕಿನಿಂದ ಮಂತ್ ಎಂಡ್ ನವರೆಗೆ ಲೆಕ್ಕಕ್ಕೆ ತಗೊಂಡು ಎಷ್ಟು ಕಡಿಮೆ ದುಡ್ಡು ಇರುತ್ತೋ ಆ ಕಡಿಮೆ ದುಡ್ಡಿಗೆ ಅವರು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ ಅದರರ್ಥ ನೀವು ಇಪ್ಪತ್ತನೇ ತಾರೀಕು ಹತ್ತು ಸಾವಿರ ರೂಪಾಯಿ ಹಾಕ್ತೀರಿ ಅಂದ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಇಂಟ್ರೆಸ್ಟ್ ಸಿಗೋದಿಲ್ಲ ಯಾಕೆ ಅಂತಂದ್ರೆ ಐದನೇ ತಾರೀಕು ಮೇಲೆ ನೀವೇನು ಹಣನೇ ಹಾಕಿರೋದಿಲ್ಲ ಸೊ ನಿಮಗೆ ಅದು ಲೆಸ್ ಅಮೌಂಟ್ ಅಂತ ಏನಿರುತ್ತೆ ಈಗ ಒಂದು ವೇಳೆ ನೀವು ಮುಂಚೆನೆ ಒಂದು ಇಪ್ಪತ್ತು ಸಾವಿರ ಇರುತ್ತೆ ಅನ್ಕೊಳ್ಳಿ ಆ ಇಪ್ಪತ್ತು ಸಾವಿರಕ್ಕೆ ಅವರು ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ನೀವು ಹಾಕಿದಂತಹ ಪ್ಲಸ್ ಟೆನ್ ತೌಸಂಡ್ ಅಂದ್ರೆ ತರ್ಟಿ ತೌಸಂಡ್ ಗೆ ಇಂಟ್ರೆಸ್ಟ್ ಆಗಬೇಕಾಗಿರೋದು ಟ್ವೆಂಟಿ ತೌಸಂಡಿಗೆ ಆಗುತ್ತೆ ಈ ಹತ್ತು ಸಾವಿರ ಏನಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಬೀಳೋದಿಲ್ಲ ಐದನೇ ತಾರೀಕಿನ ಮುಂಚೆ ನೀವು ಹಾಕಿಬಿಟ್ರೆ ಸೊ ಐದನೇ ತಾರೀಕಿನ ಮುಂಚೆನೆ ನೀವು ಕಾಂಟ್ರಿಬ್ಯೂಟ್ ಮಾಡಿರ್ತೀರಿ ಫಿಫ್ತ್ ಇಂದ ಮಂತ್ ಎಂಡ್ ವರೆಗೂ ಮಿನಿಮಮ್ ಅಮೌಂಟ್ ಅಂದರೆ ಐದನೇ ತಾರೀಕಿನ ಹಿಂದೆ ನೀವು ಮಾಡಿರುವಂತಹ ಕಾಂಟ್ರಿಬ್ಯೂಷನ್ ಎಲಿಜಿಬಲ್ ಆಗುತ್ತೆ ಸೊ ಹೀಗಾಗಿ ನಿಮಗೆ ಬಡ್ಡಿ ಸಿಗುತ್ತೆ ಇಲ್ಲದೆ ಹೋದ್ರೆ ಒಂದು ತಿಂಗಳಿಗೆ ಎಫೆಕ್ಟಿವ್ಲಿ ಗೆ ನೀವು ಯಾವುದೇ ಇಂಟ್ರೆಸ್ಟ್ ಅನ್ನ ತಗೊಳ್ಳದೆ ಸಾಲವನ್ನ ಕೊಟ್ಟ ಹಾಗೆ ಅಥವಾ ಹಣವನ್ನ ಕೊಟ್ಟ ಹಾಗೆ ಆಗ್ಬಿಡುತ್ತೆ ಸೊ ಐದನೇ ತಾರೀಕಿನ ಮುಂಚೆ ನೀವು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿ ಎಂಟನೆಯ ಪ್ರಮುಖ ಪಾಯಿಂಟ್ ಪಿ ಪಿ ಎಫ್ ಅಕೌಂಟ್ ಅನ್ನ ನಾನು ಮುಂಚಿತವಾಗಿನೇ ಕ್ಲೋಸ್ ಮಾಡೋದಕ್ಕೆ ಸಾಧ್ಯನಾ ಹದಿನೈದು ವರ್ಷದ ಪೀರಿಯಡ್ ಮೆಚುರಿಟಿ ಪೀರಿಯಡ್ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಮಾಡಬಹುದಾ ಖಂಡಿತ ಮಾಡಬಹುದು ಇದನ್ನು ಮಾಡೋದಕ್ಕೆ ಎಲಿಜಿಬಲ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಅಕೌಂಟ್ ಅನ್ನು ಓಪನ್ ಮಾಡಿ ಅಟ್ಲೀಸ್ಟ್ ಐದು ವರ್ಷ ಆದ ಮೇಲೆ ನಿಮಗೆ ಫೋರ್ ಕ್ಲೋಜರ್ ಗೆ ಅವಕಾಶ ಸಿಗುತ್ತೆ ಏನೇನಕ್ಕೆ ನೀವು ಫೋರ್ ಕ್ಲೋಸರ್ ಮಾಡಬಹುದು ಅಂತ ಅಂದ್ರೆ ಹೈಯರ್ ಸ್ಟಡೀಸು ಮೆಡಿಕಲ್ ಟ್ರೀಟ್ಮೆಂಟ್ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅಥವಾ ನೀವು ವಿದೇಶಕ್ಕೆ ಹೋಗ್ತಿದ್ದೀರಿ ಅನ್ನೋದಾದ್ರೆ ಆ ಕಾರಣಕ್ಕೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗುತ್ತೆ ಆ ಕಾರಣಕ್ಕೂ ನೀವು ಫೋರ್ ಕ್ಲೋಸರ್ ಮಾಡಬಹುದು ಆದರೆ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಒಂದು ಕಡಿಮೆ ಇಂಟ್ರೆಸ್ಟ್ ರೇಟ್ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ ಯಾಕೆಂದ್ರೆ ಒಂದು ಪರ್ಸೆಂಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ವೇಳೆ ವರ್ಷದವರೆಗೆ ಪಿ ಪಿ ಎಫ್ ಅಕೌಂಟ್ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ ಹದಿಮೂರನೇ ವರ್ಷ ನೀವು ಫೋರ್ ಕ್ಲೋಸರ್ ಮಾಡಬೇಕು ಹೈಯರ್ ಎಜುಕೇಷನ್ ಗೋ ಮೆಡಿಕಲ್ ಎಕ್ಸ್ಪೆನ್ಸ್ ನೀವು ಫಾರಿನ್ ಹೋಗ್ತಿದ್ದೀರೋ ಆ ಕಾರಣಕ್ಕೆ ಅಂತ ಅಂದ್ಕೊಳ್ಳಿ ಆಗ ನೀವು ಎಂಟು ಪರ್ಸೆಂಟ್ ವರ್ಗ ಇಂಟ್ರೆಸ್ಟ್ ಅನ್ನ ಪಡ್ಕೊಂಡಿದ್ರೆ ಆ ಹನ್ನೆರಡು ವರ್ಷಕ್ಕೆ ಬರೀ ಏಳು ಪರ್ಸೆಂಟ್ ಅಂತ ಲೆಕ್ಕ ಹಾಕಿ ನಿಮಗೆ ಹಣವನ್ನು ಕೊಡಲಾಗುತ್ತೆ ಒನ್ ಪರ್ಸೆಂಟ್ ಪೆನಾಲ್ಟಿ ಅದು ಐದು ವರ್ಷ ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿದ್ದ ಮೇಲೇನೆ ನಿಮಗೆ ಈ ಆಪ್ಷನ್ ಆಕ್ಟಿವ್ ಆಗೋದು ಅದನ್ನು ಮರಿಬೇಡಿ ಒಂಬತ್ತನೆಯ ಪ್ರಮುಖ ಪಾಯಿಂಟ್ ಟ್ಯಾಕ್ಸ್ ಬೆನಿಫಿಟ್ಗಳು ಪಿ ಪಿ ಎಫ್ ನೀವು ಹಾಕುವ ಒಂದೂವರೆ ಲಕ್ಷಕ್ಕೆ ಏಟಿ ಸಿ ಸೆಕ್ಷನ್ ಏಟಿ ಸಿ ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ ಸೊ ಕಾಂಟ್ರಿಬ್ಯೂಟ್ ಮಾಡುವ ಹಣಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆ ಹಣ ಬೆಳೆದುಕೊಳ್ಳುತ್ತೆ ಅದರಲ್ಲಿ ಬರುವ ಇಂಟ್ರೆಸ್ಟ್ಗೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆ ಇಂಟ್ರೆಸ್ಟು ಅಸಲು ಅದೆಲ್ಲವನ್ನು ವಿತ್ಡ್ರಾ ಮಾಡ್ಕೊಳ್ತೀರಿ ಆ ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರೂ ನೀವು ಯಾವುದೇ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ ಎಕ್ಸೆಮ್ಟ್ ಎಕ್ಸೆಮ್ಟ್ ಎಕ್ಸೆಂಪ್ಟ್ ಟ್ರಿಪಲ್ ಇ ಕ್ಯಾಟಗರಿಯಲ್ಲಿ ಪಿ ಎಫ್ ಬರುತ್ತೆ ಆ ಕಾರಣಕ್ಕೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗ್ತವೆ ಈ ಟ್ಯಾಕ್ಸ್ ಬೆನಿಫಿಟ್ ವಿಚಾರದಲ್ಲಿ ಒಂದು ಅಪ್ಡೇಟ್ ಇದೆ ಅದೇನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರುವ ನಿಯಮ ಇದು ಒಂದು ವೇಳೆ ನೀವು ಮೂರು ವರ್ಷ ಐ ಟಿ ರಿಟರ್ನ್ಸ್ ಅನ್ನು ಫೈಲ್ ಮಾಡಿಲ್ಲ ಅಂತಂದ್ರೆ ನೀವು ಪಿ ಪಿ ಎಫ್ ಅಕೌಂಟ್ ನಿಂದ ಒಂದು ವೇಳೆ ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಹಣವನ್ನು ವಿತ್ಡ್ರಾ ಮಾಡಿದ್ರೆ ಅಂದ್ರೆ ಮೂರು ವರ್ಷ ಐ ಟಿ ರಿಟರ್ನ್ಸ್ ನೀವು ಫೈಲ್ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಬಳಿಕ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಿ ಪಿ ಎಫ್ ಅಕೌಂಟ್ ಇಂದ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಎರಡರಿಂದ ಐದು ಪರ್ಸೆಂಟ್ ವರೆಗೆ ಟಿ ಡಿ ಎಸ್ ಅನ್ನ ನೀವು ಕಟ್ಟಬೇಕಾಗುತ್ತೆ ಇದು ನೆನಪಿರಲಿ ಎಲ್ಲ ಸಂದರ್ಭದಲ್ಲೂ ಟ್ರಿಪಲ್ ಇ ಬೆನಿಫಿಟ್ ಇರುವುದಿಲ್ಲ ಈ ತರದ ಒಂದು ನಿಯಮ ಬೇರೆ ಇದೆ ಅದನ್ನು ಗಮನಿಸಿ ಅನ್ನೋದ್ರ ಬಗ್ಗೆ ಈ ಮಾಹಿತಿ ಇವಿಷ್ಟು ಪಿಪಿಎಫ್ ನ ವಿಚಾರದಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಈಗಾಗಲೇ ನೀವು ಇನ್ವೆಸ್ಟರ್ ಆಗಿದ್ರು ಗಳನ್ನು ಗಮನಿಸಿ ಇಲ್ಲ ನನಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ವೈಟ್ ಮಾಡ್ತಿದ್ದೆ ಅನ್ನೋದಾದ್ರೆ ಪಿಪಿಎಫ್ ಎಫ್ ನಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಗ್ಯಾರಂಟಿ ಯಾವುದೇ ತರದ ಮೋಸ ಆಗುವುದಿಲ್ಲ ಆ ಕಾರಣಕ್ಕಾಗಿ ನೀವು ಅಲ್ಲಿ ಸ್ವಲ್ಪ ಹಣವನ್ನು ತೊಡಗಿಸೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರುವಂತವರಿಗೆ ಸಮಸ್ಯೆ ಇಲ್ಲ ಇ ಪಿ ಎಫ್ ವಿ ಪಿ ಎಫ್ ಇರುತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಪಿ ಪಿ ಎಫ್ ನ ಲಾಭವನ್ನ ಖಂಡಿತ ಪಡ್ಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಯಾರಿಗೆ ಅಗತ್ಯತೆ ಇದೆ ಅಂತವರಿಗೆ ಶೇರ್ ಮಾಡಿ ಈ ತರದ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದಕ್ಕೆ ಇಂಡಿಯನ್ ಮನಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ ನಮಸ್ಕಾರ